ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇವತ್ತು ಬೆಳಗ್ಗೆ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿದ್ದೀನಿ. ಮೊದಲಿಗೆ ಮೊಳಕೆ ಕಟ್ಟಿದ್ದೀನಿ, ಹೆಸರುಕಾಳನ್ನು ಕಟ್ಟಿದ್ದೀನಿ, ಹುರುಳಿಕಾಳನ್ನು ಕಟ್ಟಿದ್ದೀನಿ. ಹುರುಳಿಕಾಳು ಸಖತ್ ರಿಚ್ ಪ್ರೋಟೀನ್ ಅಂತಲೇ ಹೇಳಬೇಕು. ನಾವು ಮನೇಲಿ ಮೊಟ್ಟೆ, ಮೀನು, ಮಾಂಸ ಯಾವುದೇ ರೀತಿಯ ನಾನ್ ವೆಜ್ ತಿನ್ನೋದಿಲ್ಲ. ನಾವು ಪ್ಯೂರ್ ವೆಜ್ಜು ಆಗಿರೋದ್ರಿಂದ ನಾನು ಜಾಸ್ತಿ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಅದು ತುಂಬ ರಿಚ್ ಪ್ರೋಟೀನ್ ಕೂಡ. ನಾನ್ ವೆಜ್ಜಿಂದನೇ ಹೆಲ್ದಿ ಅಂತ ಏನಿಲ್ಲ, ವೆಜ್ ತಿನ್ಕೊಂಡು ಕೂಡ ಹೆಲ್ದಿಯಾಗೆ ಮೇಂಟೈನ್ ಮಾಡ್ಬೋದು. ಬೆಳಗ್ಗೆ ಹುರುಳಿಕಾಳು ಮುಳುಗೋ ಅಷ್ಟು ನೀರು ಹಾಕಿ ಇಟ್ಟಿದ್ರೆ ಆಯಿತು. ಈವ್ನಿಂಗು ಇಲ್ಲಾಂದರೆ ರಾತ್ರಿ ಮಲಗಬೇಕಾದ್ರೆ ಒಂದು ಚೂರು ನೀರಿಲ್ದಂಗೆ ಡ್ರೈ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟರೆ ಆಯಿತು. ಅದು ಸ್ವಲ್ಪ ಗಾಳಿ ಆಡದೇ ಇದ್ದರೆ ಬೆಟರು. ಆವಾಗ ತುಂಬಾ ಚೆನ್ನಾಗಿ ಮೊಳಕೆ ಕಾಳು ಬರುತ್ತೆ, ಒಂದೇ ದಿವಸಕ್ಕೇ ಬರುತ್ತೆ ಇಷ್ಟು ಚೆನ್ನಾಗಿ. ನೀರು ಒಂದು ಚೂರು ಇರಬಾರ್ದು ಅಷ್ಟೇ, ಬೇರೆ ಏನೂ ಇಲ್ಲ. ಮೊಳಕೆ ಕಟ್ಟೋದಕ್ಕೇ ಮಿಷನ್ಸು, ಬಾಕ್ಸಸ್ಸು ಎಲ್ಲ ಬಂದಿದೆಯಂತ ಏನೋ ನನಗಂತೂ ಗೊತ್ತಿಲ್ಲ. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡಿ. ದಯವಿಟ್ಟು ಪ್ಲಾಸ್ಟಿಕ್ ಬಾಕ್ಸ್ನ ಅವಾಯ್ಡ್ ಮಾಡಿ ಬೇರೆ ಯಾವುದಾದ್ರಲ್ಲೂ ಹಾಕಿಡಿ. ನೀಟಾಗಿ ಸೂಪರಾಗಿ ಮೊಳಕೆ ಬರುತ್ತೆ, ಯಾವುದೇ ಒಂದು ಚೂರೂ ತೊಂದರೆ ಇಲ್ಲದೆ ಇರೋ ಹಾಗೆ ಮೊಳಕೆ ಕಾಳು ನೀಟಾಗಿ ರೆಡಿಯಾಗುತ್ತೆ. ರಿಚ್ ಪ್ರೋಟೀನು. ಇದನ್ನು ಹಾಗೆ ಕೂಡ ತಿನ್ಬೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಒಂಚೂರು ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಚ್ಚಾಕ್ಬಿಟ್ಟು ತಿಂದ್ರೂ ಸಖತ್ತಾಗಿರುತ್ತೆ. ಇದು ಸೂಪರ್ ಹೆಲ್ದಿ. ಮತ್ತು ಪೈದಕ್ಕೆ ಅಂತ ಆಗುತ್ತೆ ಕೆಲವರಿಗೆ, ಅದಕ್ಕಂತೂ ಈ ಹಸಿ ಹುರುಳಿಕಾಳು ತಿನ್ನೋದು ಸಖತ್ ಹೆಲ್ತ್ ಬೆನಿಫಿಟ್ ಅಂತಲೇ ಹೇಳ್ತೀನಿ. ಇಮ್ಮಿಡಿಯೇಟಾಗಿ ಪೈದಕ್ಕೆ ನಿಮಗೆ ಹೋಗ್ಬಿಡುತ್ತೆ, ಇಮ್ಮಿಡಿಯೇಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೂಪರ್ ಮತ್ತು ಹೆಲ್ದಿ ಕೂಡ ಅದು. ಮತ್ತು ಗ್ಲೂಟೆನ್ ಫ್ರೀ. ನಿಮಗೇನಾದರೂ ಇನ್ ಕೇಸ್ ಹೆಲ್ತ್ ಇಶ್ಯೂಸ್ ಇದ್ದರೆ ಡಾಕ್ಟರ್ ಪ್ರಿಫರ್ ಮಾಡ್ತಾರೆ ಒಂದಷ್ಟು ದಿವಸ ಹುರುಳಿಕಾಳು, ಹುರುಳಿಕಾಳಿಂದ ಸಾರು ಮಾಡ್ಕೊಂಡು ತಿನ್ನಿ ಒಳ್ಳೆಯದಾಗುತ್ತೆ ಅಂತ. ಮತ್ತು ಹಾರ್ಸ್ ಪವರ್ ಅಂತಲೂ ಹೇಳ್ಬೋದು. ಸೂಪರ್ ಮತ್ತು ಡೆಲಿಷಿಯಸ್ ಆಗಿರುತ್ತೆ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ರಸಾಯನ ಮಾಡ್ತಾಯಿದ್ದೀನಿ. ಒಂದು ತಿಂದೆ ಬಾಳೆಹಣ್ಣು, ಎರಡು ತಿಂದೆ ಬಾಳೆಹಣ್ಣು ಅಂತ ಯಾವಾಗಲೂ ಅಭಿನವದ ಗೂಡಾಟ. ಅದಕ್ಕೆ ಏನು ಮಾಡ್ಬಿಡ್ತೀನಿ ಅಂದರೆ ಎಷ್ಟಾದರೂ ಹಾಕಿದ್ರೆ ಗೊತ್ತಾಗಲ್ಲ ಬಾಳೆಹಣ್ಣು. ಒಂದು ಚಿಪ್ಪು ಬಾಳೆಹಣ್ಣು ಹಾಕಿದ್ರೂ ನೀಟಾಗಿ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ಬಿಡ್ತೀನಿ, ಸುಮ್ಮನೆ ಬಾಳೆಹಣ್ಣು ತಿನ್ನು ಅದು ಇದು ಯಾಕೆ ಸುಮ್ಮನೆ ಡಿಸ್ಕಷನ್ ಯಾಕೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಒಳ್ಳೆ ರಸಾಯನ ಮಾಡಿಬಿಟ್ರೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡಿಬಿಟ್ರೆ ಸಾಕು, ನಾನೇನು ಮಾತಾಡೋ ಅಷ್ಟೇ ಇಲ್ಲ, ನೀಟಾಗಿ ಆರಾಮಾಗಿ ರಸಾಯನ ಖರ್ಚಾಗ್ಬಿಡುತ್ತೆ. ಫಸ್ಟಿಗೆ ಹುರುಳಿಕಾಳು ಬೇಗ ಇಟ್ಕೊಂಡು ಕೆಂಪಕ್ಕಿ ಅನ್ನಕ್ಕೆ ಇಟ್ಕೊಂಡೆ, ಸ್ವಲ್ಪ ಅನ್ನ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ರಸಾಯನಕ್ಕೆ ಬಾಳೆಹಣ್ಣೆಲ್ಲ ಬಿಡಿಸ್ಕೊಂಡೆ. ಅವನಿಗೆ ಏನು ಕಪ್ಪುಗೆ ಆ ಥರದ್ದು ಚುಕ್ಕೆ ಆ ಥರದ್ದೆಲ್ಲ ಇರಬಾರ್ದು, ನೀಟಾಗಿರಬೇಕು ಬಾಳೆಹಣ್ಣು. ಅದಕ್ಕೆ ಹೇಳ್ತಾ ಇದ್ದ ನೀಟಾಗಿರೋವಂಥ ಬಾಳೆಹಣ್ಣು ಹಾಕ್ಬಿಟ್ಟು ಮಾಡಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಏನು ಚಿಕ್ಕ ಪುಟ್ಟದ್ದೇನಾದರೂ ಇದ್ರೂ ಹಚ್ಬಿಟ್ಟು ಹಾಕ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಕಾಲದಲ್ಲಿ ರಸಾಯನ ಮಾಡಬೇಕು. ಹಲಸಿನ ಹಣ್ಣು ಹಾಕ್ಬಿಟ್ಟು ಜೇನುತುಪ್ಪ ಸೂಪರ್ ಆಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ನಿಗೆ ಭಾಳ ದಿವಸದಿಂದ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗೋ ಟೈಮು, ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಹೆಸರುಕಾಳನ್ನ ಮೊಳಕೆ ಕಟ್ತೀನಿ. ಹೆಸರುಕಾಳನ್ನ ಏನು ಮಾಡ್ತೀನಿ ಅಂದರೆ ವೀಕ್ಲಿ ಒನ್ಸ್ ಮಾತ್ರ ಕೊಡ್ತೀನಿ. ಬೇಸಿಗೆ ಶುರುವಾದರೆ ಆಲ್ಟರ್ನೇಟಿವ್ ಡೇಸು, ದಿನ ಇಷ್ಟ ಆದರೆ ದಿನಾನೂ ಮಾಡಿಕೊಡ್ತೀನಿ. ಅದು ಸ್ವಲ್ಪ ತಂಪು ಅಂತ ಫೀಲ್ ಆಗುತ್ತೆ. ಅದರಿಂದ ಏನು ಮಾಡ್ತೀನಿ, ಬೇಸಿಗೆನಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ತುಂಬಾ ರಿಚ್ ಪ್ರೋಟೀನು. ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದ್ರೂ ಅದು ತಿನ್ನಬೇಕು. ಇವತ್ತು ಅಭಿನವ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಯಾಕೆ ಅಂದರೆ ನಾವು ಈಚೆಗಡೆ ಬೀದಿ ನಾಯಿಗೆಲ್ಲ ಊಟ ಹಾಕ್ತೀವಲ್ಲ, ಅದು ಮರಿ ಹಾಕಿದೆ. ಅದ್ರ ಮರಿನ ಇವನೇನು ಮಾಡಿದ್ದಾನೆ, ಮುಟ್ಟಕ್ಕೆ ಅಂತ ಹೋಗಿದ್ದಾನೆ. ಅದು ಸ್ವಲ್ಪ ಹೆದರ್ಕೊಂಡು ಏನು ಮಾಡಿದೆ, ಇವನಿಗೆ ಸ್ಕ್ರ್ಯಾಚ್ ಮಾಡಿದೆ, ಹಲ್ಲಲ್ಲೇ ಸ್ಕ್ರ್ಯಾಚ್ ಮಾಡಿದೆ ಅಂತೆ. ಹೇಳೇ ಇಲ್ಲ ನನಗೆ, ಸ್ವಲ್ಪ ದಿವಸಗಳಾಗ್ಬಿಟ್ಟಿದೆ ಅಂತೆ. ಮೊನ್ನೆ ಏನೋ ಮಾತಾಡಬೇಕಾದ್ರೆ ಬಂದು ಹೇಳ್ದ, ಹಿಂಗೆ ಸ್ಕ್ರ್ಯಾಚ್ ಮಾಡಿತ್ತು ನನಗೆ ಒಂದು 2 ಡೇಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಸಖತ್ ಬೈದೆ. ಬೈದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಇಂಜೆಕ್ಷನ್ಸಿಗೆ. ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗಿ ಬರಲಿ ಅಂತ ಅಂದ್ಕೊಂಡು ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಳ್ನೀರು ಹೊಡ್ಕೊಂಡು ಬಂದ, ನನಗೆ ಒಂದು ಅವನಿಗೆ ಒಂದು. ಎಳ್ನೀರು ಕುಡಿಯೋದ್ರಿಂದ ಬೆಳಗ್ಗೆ ಅದು ಸಖತ್ ಒಳ್ಳೆಯದು. ಗ್ರೇ ಹೇರ್ಸ್ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅಂದರೆ ಅದೊಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಮತ್ತು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎಳ್ನೀರು ಕುಡೀರಿ, ತುಂಬಾ ಒಳ್ಳೆಯದು, ಸಖತ್ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ.
ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ದಿವಸನಾದರೂ ನಾನು ಎಳ್ನೀರು ಕುಡಿತಾ ಇರ್ತೀನಿ. ಅಭಿನವ್ಗು ಅಷ್ಟೇ, ಮಿಸ್ ಮಾಡದೆ ಎಳ್ನೀರನ್ನ ಕುಡಿಸ್ತಾ ಇರ್ತೀನಿ. ನಾನು ಕುಡಿತೀನೋ ಅಲ್ವೋ ಗೊತ್ತಿಲ್ಲ, ಅಭಿನವ್ಗೆ ಮಾತ್ರ ಮಿಸ್ ಮಾಡದೆ ಕುಡಿಸ್ತಾ ಇದ್ದೀನಿ. ಅಭಿನವ್ ಹೇಳ್ತಾ ಇದ್ದಾನೆ, ಹಿಂದಿನ ದಿವಸ ನಂಜುಂಡೇಶ್ವರ ಇದ್ದರೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಒಡೆದ್ಬಿಟ್ಟು ಕೆಂಪುದು ಕಲ್ ಸಕ್ಕರೆ ಹಾಕ್ಬಿಟ್ಟು ಇಡ್ತಾರೆ. ಆದರೆ ನಂಜುಂಡೇಶ್ವರರು ಇಲ್ಲ, ನಾವೇನು ಆ ಥರ ಎಲ್ಲ ಮಾಡಿ ಕುಡಿಯೋದಿಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೆ ಹಾಕ್ತಾರೆ. ನಂಗೆ ಸ್ವೀಟ್ ಕಂಡ್ರೆ ಏನು ಅಷ್ಟು ಇಷ್ಟ ಆಗೋಲ್ಲ, ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವತ್ತು ಅಭಿನವ್ಗೆ ಅದನ್ನು ಮಾಡಿಕೊಟ್ಟು ರೂಢಿ ಇದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದಾನೆ ಸ್ವಲ್ಪ ಕಲ್ ಸಕ್ಕರೆ ಹಾಕಿಡಿ ಅಂತ. ಅದಕ್ಕೆ ನಾನು ಹೇಳಿದೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಇರಲಿ, ಹಾಕಿದ ತಕ್ಷಣ ಕುಡಿಯೋದು ಬೇಡ, ನೀನು ಹೋಗಿ ಹೋಮ್ವರ್ಕ್ ಏನೇನೋ ಮಾಡ್ತಾ ಇದ್ದವನು ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟು ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಬಾ, ಆವಾಗ ಅದು ರೆಡಿ ಆಗಿರುತ್ತೆ ಅಂತ ಹೇಳಿದೆ. ಸರಿ ಅಂತ ಹೇಳ್ದೆ. ಕಲ್ ಸಕ್ಕರೆ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ವಿ, ಸ್ವೀಟ್ ಆಗೂ ಇರುತ್ತೆ ಚೆನ್ನಾಗೂ ಇರುತ್ತೆ. ಕೆಂಪು ಕಲ್ ಸಕ್ಕರೆ ಕುಡಿಯೋದು ಸಖತ್ ಒಳ್ಳೆಯದು. ಅದನ್ನು ಕೂಡ ಸ್ಪೂನಲ್ಲಿ ತಿರುಗಿಸ್ತಾ ಇದ್ದಾನೆ, ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ. ಬಾಳೆಹಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಫಸ್ಟೇ ಬೆಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೀನಿ. ಈ ಥರ ಕಪ್ಪು ಕಾಳು ಒಂದು ಸಿಗಬಾರ್ದು ಅಭಿನವ್ಗೆ. ಅಭಿನವ್ ಅಂದರೆ ಪರ್ಫೆಕ್ಟಾಗಿರ್ಬೇಕು ಅವನಿಗೆ. ಅದು ನಾನು ರೂಢಿ ಮಾಡಿರೋದೋ ಇಲ್ಲ ಹಂಗೆ ಬಂದಿರೋದೋ ಗೊತ್ತಿಲ್ಲ ಅವನಿಗೆ. ನನಗೇನಾದರೂ ಒಂದೇ ಒಂದು ಕಪ್ಪು ಕಾಳು ಕಾಣಿಸ್ತು ಅಂದರೆ ಅವನಂತೂ ತಿನ್ನೋದೇ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಏನಾದರೂ ಸಿಕ್ಕಿದ್ರೆ ಇನ್ ಕೇಸ್ ತೆಗೆದಾಕ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಅವಲಕ್ಕಿನೂ ಹಾಕ್ಬೋದು, ತುಂಬಾ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು ಹಾಕಲ್ಲ. ಬರೀ ಕಾಯಿ ಬೆಲ್ಲ ಮತ್ತು ಬಾಳೆಹಣ್ಣು, ಒಂದು ಚೂರು ಏಲಕ್ಕಿ ಪುಡಿ ಮಾತ್ರ ಹಾಕ್ತೀನಿ, ಅದು ಫ್ಲೇವರಿಗೆ. ಇನ್ ಕೇಸ್ ಯಾರಿಗಾದರೂ ಏಲಕ್ಕಿ ಫ್ಲೇವರ್ ಇಡ್ಸಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹೆಸರುಕಾಳು ನೀಟಾಗಿ ಮೊಳಕೆ ಕಟ್ಟಿದೆ, ಒಂದು ಕಾಯಿ ತುರ್ಕೊತೀನಿ. ಹೆಸರುಕಾಳಿಗೂ ಆಗುತ್ತೆ, ರಸಾಯನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀಟಾಗಿ ಆವಾಗ ತಾನೇ ತುರಿದ್ಬಿಟ್ಟು ಕಾಯಿ ತುರಿನ ಹಾಕ್ತೀನಿ. ನಾನು ಯಾವುದೇ ಕಾರಣಕ್ಕೂ ತುರಿದ್ಬಿಟ್ಟು ಫ್ರಿಡ್ಜಲ್ಲೆಲ್ಲ ಇಟ್ಬಿಟ್ಟು ಹಾಕಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈ ಕಡೆ ಕಾಳು ಬೆಂದಿತ್ತು, ಹುರುಳಿಕಾಳು. ಹುರುಳಿಕಾಳು ಕಟ್ಟಿಗೆ ಅನ್ನ ಮಾಡಿದ್ದೀನಿ ಅಭಿನವ್ಗೂ ನನಗೂ, ಇದು ಕಂಡ್ರೆ ಸಖತ್ ಇಷ್ಟ. ಹೆಸರುಕಾಳು ಮೊಳಕೆ ಕಟ್ಟಿದ ಸ್ಯಾಲಡ್ ಮಾಡಿದ್ದೀನಿ. ಇನ್ನೊಂದು ರಸಾಯನ ಮಾಡಿದ್ದೀನಿ, ಇನ್ನೊಂದು ಎಳ್ನೀರು. ಮತ್ತು ಕಾಳು ಬೇಯಿಸಿದ್ದೀನಲ್ಲ ಹುರುಳಿಕಾಳು, ಅದನ್ನು ಸೆಪ್ರೇಟಾಗಿಟ್ಟಿದ್ದೀನಿ. ಅವನಿಗೆ ಈ ಥರನೇ ಕೊಡಬೇಕು. ಆ್ಯಕ್ಚುಲಿ ರಸಾಯನಕ್ಕೂ ಮತ್ತು ಇದಕ್ಕೂ ಅಂದರೆ ಸ್ಯಾಲೆಡ್ ಮಾಡಿದ್ದೀನಲ್ಲ ಅದಕ್ಕೆ ಕೂಡ ಒಂದು ಬೌಲಲ್ಲಿ ಇಟ್ಕೊಟ್ಟಿದ್ರೆ ಸಖತ್ ಖುಷಿ ಆಗೋದು. ಆ ಸ್ಯಾಲೆಡ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾನೆ ಅವನು, ಅದೊಂಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟರೆ ಅವನಿಗೊಂದು ಹೊಸ ಖುಷಿ, ನಂಗೆ ಆ ಥರನೇ ಮಾಡಿಕೊಟ್ರೆ ಅವ್ನಿಗೆ ಖುಷಿ ಆಗುತ್ತೆ. ರಸಾಯನ ಚೆನ್ನಾಗಿದೆಯಾ ಅಂದೆ, ಸ್ವಲ್ಪ ಸ್ವೀಟ್ ಕಮ್ಮಿ ಅಂದ, ಪರವಾಗಿಲ್ಲ ನೀನು ತಿನ್ನು ಅಂದೆ, ತಿನ್ನಿಸ್ತಾ ಇದ್ದಾನೆ. ನಾನು ಮಧ್ಯಾಹ್ನ ಸ್ಕೂಲಿಗೆ ಹೋಗಿ ಅವನನ್ನು ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ನಂಗೊಂದು ಪಾರ್ಸಲ್ ಬಂದಿತ್ತು ಮೀಶೋನಲ್ಲಿ. ಇದೊಂದು ನ್ಯೂ ಡಿಸೈನರ್ ವೇರ್ ಅಂತಲೇ ಹೇಳಬೇಕು, ನನ್ನ ಹತ್ರ ಆಲ್ರೆಡಿ ಇತ್ತು. ಇದನ್ನು ನನ್ನ ತಂಗಿಗೋಸ್ಕರ ಬುಕ್ ಮಾಡಿದ್ದು, ಅವಳು ತುಂಬ ಚೆನ್ನಾಗಿದೆ ನನಗೊಂದು ಕಟ್ ಕಳಿಸು ಅಂತ ಹೇಳಿದ್ಲು, ಅದಕ್ಕೋಸ್ಕರ ನಾನು ಇದನ್ನು ಆರ್ಡರ್ ಮಾಡಿದೆ. ನಾನು ತೊಗೊಂಡಾಗ 700 ಇತ್ತು, ತುಂಬ ಏನು ದಿವಸ ಆಗಿಲ್ಲ, ಒಂದು 2 ಮಂತ್ಸ್ ಆಗಿರ್ಬೋದು. ಇವಾಗ 800 ಆಗಿದೆ. ನನಗಂತೂ ಇದು ಇಷ್ಟ ಆಗುತ್ತೆ, ಡ್ರೆಸ್ ಮೇಲೆಲ್ಲ ವೇರ್ ಮಾಡ್ಬೋದು. ನಾನು ಆಲ್ರೆಡಿ ಇದನ್ನು ಹಾಕಿದ್ದೀನಿ, ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಂಗೆ ಈ ಥರ ಹೊಸ ಯೂನಿಕಾಗಿ ಏನಾದರೂ ಬಂದರೆ ತೊಗೊಳೋದಕ್ಕೆ ಇಷ್ಟ ಆಗುತ್ತೆ. ನನ್ನ ಹತ್ರ ಡ್ರೆಸ್ಸಿಗಿಂತ ಜಾಸ್ತಿ ಜಾಕೆಟ್ಸು ಈ ಥರದ್ದು ಏನಾದರೂ ಕಲೆಕ್ಷನ್ಸ್ ಅದೇ, ನಂಗೆ ಭಾಳ ಇಷ್ಟ ಆಗುತ್ತೆ. ನಾನು ಅದಕ್ಕೆ ತೊಗೊಂಡೆ. ನಾನು ಅಭಿನವ್ ಇಬ್ಬರು ಹಾಸ್ಪಿಟ್ಲಿಗೆ ಹೋದ್ವಿ. ಅಭಿನವ್ ಹುಟ್ಟಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ, ಆಮೇಲೆಯಿಂದ ಜಾಸ್ತಿ ಏನು ಬಂದಿಲ್ಲ. ನಾನೇನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವನು ತೋರಿಸಿಲ್ಲ. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ಥರ ಇಂಜೆಕ್ಷನ್ಸ್ ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಫ್ರೆಂಡ್ಸ್ ಡಾಕ್ಟರ್ ಇದ್ದಾರೆ, ಅವ್ರು ರೆಕಮೆಂಡ್ ಮಾಡಿದ್ರು. ಅದರಲ್ಲಿ ಫಸ್ಟ್ ನಾನು ವಿಚಾರಿಸೋದು ಮೆಹಬೂಬ್ನೇ. ವಿಚಾರಿಸೋದಕ್ಕೆ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೋಗಿ ಇಂಜೆಕ್ಷನ್ಸ್ ಕೊಡಿಸಿ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅವ್ರು ಹೇಳಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸ್ದೆ. ಈ ಕಲ್ಲಂಗಡಿ ಹಣ್ಣು ಸೀಸನ್ ಬಂದರಂತೂ ನನಗಂತೂ ತಲೆನೋವು ಬಂದ್ಬಿಡುತ್ತೆ. ಒಂದರ್ಧ ಫ್ರಿಡ್ಜಲ್ಲಿ, ಇನ್ನೊಂದರ್ಧ ಪ್ಲೇಟಲ್ಲಿ, ಇನ್ನೊಂದರ್ಧ ಸೋಫಾ ಮೇಲೆ. ಪಾ ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣು. ಅವರು ಉಂಡಿಗೆ ಹಾಕ್ಕೊಟ್ರೆ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾನೆ ದುಡ್ಡು ಪೇ ಮಾಡೋ ಅಷ್ಟೊತ್ತಿಗೆ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ. ನನಗೆ ಏನಾದರೂ ಊಟ ಕೊಡಿಸಿ ನನಗೆ ಅಂತ ಹೇಳ್ದೆ. ಮನೇಲಿದೆ ಬಾ ಹೋಗೋಣ ಅಂದೆ. ಇಲ್ಲ ನಂಗೆ ಬೇಡ ಅಂತ ಹೇಳ್ದೆ. ನನಗೊಂದು ದೋಸೆ, ಅವನೇ ಹೇಳ್ದ ನೀವೊಂದು ದೋಸೆ ತೊಗೊಳ್ಳಿ ಅಂತ. ಯಾಕೆಂದರೆ ಅವನು ಒಂದು ದೋಸೆ ತಿನ್ಬೋದಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಅನ್ನ ಮತ್ತು ಸಾಂಬಾರು ತಿಂದೆ. ಅವನು ಒಂದು ದೋಸೆ ತಿಂದ, ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ಮನೆಗೆ ಬಂದ್ವಿ, ನಮ್ಮ ಬಡ್ಡೀಸ್ ಮಾತಾಡಿಸ್ತಾ ಇದ್ವು, ಮಾತಾಡಿಸ್ಕೊಂಡು ಕೂತಿದ್ವಿ ಅಲ್ಲಿ. ಬಂದ್ಲು ಮಾತಾಡ್ಸೋಕ್ಕೆ ಅಂತ ಮಾತಾಡಿಸ್ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಚಾರಿಗೆ ಊಟನೇ ಹಾಕಿರಲಿಲ್ಲ, ಬೆಳಗ್ಗೆ ಒಂದೇ ಒಂದು ಲೋಟ ಹಾಲು ಹಾಕಿದ್ದಿದ್ದಷ್ಟೇ.
ಅವಳಿಗೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ಊಟ ಹಾಕಿಲ್ಲ ಅಂದರೆ ನನ್ನನ್ನೇ ತಿನ್ಕೊಂಡು ಬಿಡ್ತಾಳೆ ಅವಳು. ನೀನು ತಿಂಡಿ ಹಾಕಿಲ್ಲ ಅಂಥೇಳಿ ಬಂದಿದ ತಕ್ಷಣ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಏನು ಮಾಡಿದೆ, ನೀಟಾಗಿ ಅನ್ನ ಎಲ್ಲ ಕಲಿಸ್ಬಿಟ್ಟು ಚಾರಿಗೆ ಊಟ ಹಾಕಿದೆ. ಚಾರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಇವಾಗ ಓಕೆ ಓಕೆ. ಸ್ವಲ್ಪ ಮಾತ್ರೆ ಕೂಡ ಹಾಕಿದೆ, ಅಂದರೆ ಏನಾದರೂ ತಿಂದ್ಬಿಟ್ಟು ವಾಂತಿ ಮಾಡ್ಕೊತವೆ ನಾಯಿಗಳು, ಅದನ್ನು ಮಾಡಿಲ್ಲ ಅವಳು ಅನಿಸುತ್ತೆ. ನಾನು ಸ್ವಲ್ಪ ಕಟ್ಟೆ ಹಾಕಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಮಣ್ಣಿನ ತಳೆ ಅವಳು. ನಾನು ಅಮ್ಮ ಅವರೆಕಾಯಿ ಸುಲಿತಾ ಇದ್ವಿ, ಅಬ್ಬಿನವ್ ಕೇಳಿದ್ವಿ ಕಾಫಿ ಮಾಡ್ತೀರಾ ಸಾರ್ ಅಂತ. ಅವ್ನು ಮಾತೇ ಆಡಲಿಲ್ಲ, ಹೋಗ್ಬಿಟ್ಟು ಸೀದಾ ಕಾಫಿ ಮಾಡ್ಕೊಂಬಂದಿದ್ದಾರೆ. ಅದು ಕಾಫಿನ ಹಾಲ ಅಂತ ಗೊತ್ತಾಗಲಿಲ್ಲ, ಅಂದರೆ ನನಗೆ ಡಾಕ್ಟ್ರು ಹೇಳಿದರು ನೀವು ಕಾಫಿ ಕುಡಿಬೇಡಿ ಅಂತ. ಅದಕ್ಕೆ ನೀಟಾಗಿ ಹಾಲನ್ನ ಬಿಸಿ ಮಾಡ್ಕೊಂಡು ಬೆಲ್ಲ ಹಾಕ್ಕೊಂಡು ಬಂದಿದ್ದಾರೆ. ಕಾಫಿ ಕುಡಿಬೇಡಿ ಅಂತ ಡಾಕ್ಟ್ರ್ ಹೇಳಿರೋದು ಮರೆತೋಯ್ತಾ ಅಂತ ಹೇಳ್ದ. ಸರಿ ಓಕೆ ಅಂತ ಹೇಳಿದೆ. ಚಾರಿ ಬಂದು ಹಿಂಸೆ ಕೊಡ್ತಾ ಇದ್ದಾಳೆ, ಅವಳಿಗೆ ಈ ಹಾಲು ಕಾಫಿ ವಾಸನೆ ಅಂದರೆ ಸಖತ್ ಇಷ್ಟ. ಈ ಅವರೆಕಾಯಿ ಸೀಸನ್ ಬಂದುಬಿಟ್ರಂತೂ ಜೀವನ ಪೂರ್ತಿ ಬರೀ ಅವರೆಕಾಯಿ ಬಿಡಿಸೋದ್ರಲ್ಲೇ ಕತೆ ಆಗ್ಬಿಡುತ್ತಾ ಅನಿಸುತ್ತೆ. ಬಲ್ತಿದ್ದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಎಳೆಯದೆಲ್ಲ ಒಂದು ಕಡೆ ಹಾಕ್ಕೊಂಡ್ವಿ. ಯಾರಾದರೂ ಒಬ್ಬೊಬ್ಬರೇ ಇದ್ರಂತೂ ಈ ಅವರೆಕಾಯಿ ಸವಾಸನೆ ಬೇಡ ಅನಿಸುತ್ತೆ. ನಂಜುಂಡೇಶ್ವರ್ಗೆ ಮೂರೊತ್ತು ಅವರೆಕಾಳು ಸಾರು ಉಪ್ಪಿಟ್ಟು ಏನು ಮಾಡಿದ್ರೂ ಖುಷಿಯಾಗುತ್ತೆ, ಆದರೆ ಅಭಿನವ್ಗೆ ಅವರೆಕಾಳು ಕಂಡ್ರೆ ಆಗಲ್ಲ. ಈ ಥರ ಇರೋರ್ ಮೂರು ಜನದಲ್ಲಿ ಮೂರು ಜನಕ್ಕೂ ಮೂರು ಥರ ಸಾರು ಹೆಂಗಪ್ಪ ಮಾಡೋದು ಅನ್ನೋದೇ ದೊಡ್ಡ ತಲೆನೋವು. ಬೋಂಡಾ ತಿನ್ನಬೇಕಂತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋಡಿ, ಒಂದು ಮೂರು ನಾಲ್ಕು ಜೊತೆ ಡ್ರೆಸ್ ಚೇಂಜ್ ಮಾಡ್ತಾನೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದೇ ಇರಲಿ, ಬಟ್ಟೆ ಮಡಚಿರ್ಬೇಕಾದ್ರೇ ಇರಲಿ, ಮನೆಯವ್ರದ್ದೆಲ್ಲ ಒಂದು ಕಡೆ ಬಟ್ಟೆ ಆದರೆ ಇವಂದೇ ಒಂದು ಕಡೆ ಬಟ್ಟೆ ಆಗುತ್ತೆ. ಅಷ್ಟೊಂದು ಬಟ್ಟೆ ಚೇಂಜ್ ಮಾಡ್ತಾನೆ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಡ್ರೆಸ್ ಚೇಂಜು, ಅಲ್ಲಿ ಚಾರಿ ಮುಟ್ಬಿಟ್ಲಂತೆ ಅದಕ್ಕೊಂದು ಡ್ರೆಸ್ ಚೇಂಜು. ಅಪ್ಪ ಅವ್ನು ಕ್ಲೀನ್ ಅಂತೂ ಭಯಂಕರ. ಬೋಂಡಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನೇ ಹಿಟ್ಟು ಕಲಸಿ ಅವನೇ ಮಾಡ್ದ, ನನಗಂತೂ ಸಖತ್ ಖುಷಿ ಆಯಿತು. ಸ್ವಲ್ಪ ಉಪ್ಪು ಮಾತ್ರ ಹೆಂಗೆ ಹಾಕ್ಬೇಕು ಅಂತ ಕೇಳ್ಬಿಟ್ಟು ಹಾಕ್ದ, ಸೂಪರಾಗಿ ಬೋಂಡಾ ಮಾಡಿದ. ನಾನೊಂದು ಎರಡೆರಡು ಪಾತ್ರೆ ಇದ್ವು ತೊಳ್ಕೊತಾ ಇದ್ದೆ, ನನಗೂ ನೀಟಾಗಿ ಬೋಂಡಾ ಮಾಡಿಕೊಟ್ಟ. ಯಜಮಾನ್ರ ಕೈಲಿ ತಿನ್ನುವಂಥ ಪುಣ್ಯ ಅಂತೂ ಇಲ್ಲ. ತುಂಬ ಪುಣ್ಯ ಮಾಡಿರೋದು ಅಂದರೆ ಮಗನ ಕೈ ಕೆಳಗಡೆ ಊಟ ಮಾಡೋದಕ್ಕೆ. ಇದು ಜೀವನದ ಅತಿ ದೊಡ್ಡ ಸೌಭಾಗ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ವೆರೈಟಿ ವೆರೈಟಿ ಬೋಂಡಾಗಳು ಹಾಕ್ತಾ ಇದ್ದಾನೆ. ಕ್ಯಾಪ್ಸಿಕಮ್ದು, ಆಲೂಗಡ್ಡೆದು. ಆಲೂಗಡ್ಡೆ ಕೂಡ ಅವನೇ ಸ್ಲೈಸ್ ಮಾಡ್ದ, ಅಂದರೆ ಸ್ಲೈಸರ್ ಇದೆ ಅವನೇ ಸ್ಲೈಸ್ ಮಾಡ್ದ, ಮತ್ತು ಬೋಂಡಾಕ್ಕೂ ಎಲ್ಲ ಅವನೇ ರೆಡಿ ಮಾಡಿದ. ನಾನು ಏನೂ ಹಾಕಿಲ್ಲ, ಕಡಲೆ ಹಸಿಟ್ಟು ಹಾಕಿ ಅಕ್ಕಿ ಹಸಿಟ್ಟು ಹಾಕಿ ಎಲ್ಲದು ಅವನೇ ಮಾಡ್ದ. ನನಗಂತೂ ಇವತ್ತು ಜೀವನ ಸಾರ್ಥಕ ಅಂತ ಅನ್ನಿಸ್ತು. ಅದಕ್ಕೆ ಹೇಳೋದು, ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಅಂತ. ನನಗಂತೂ ಜೀವನದಲ್ಲಿ ಪುಣ್ಯ ಅಂತ ಇರೋದು ಅಂದರೆ ಅಭಿನವ್ ಕಡೆಯಿಂದ ಮಾತ್ರ ಅಂತಲೇ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಪಾತ್ರೆ ತೊಳೆದು ಮುಗಿಸೋ ಅಷ್ಟೊತ್ತಿಗೆ ಈ ಕಡೆ ಬಿಸಿ ಬಿಸಿ ಬೋಂಡಾ ರೆಡಿಯಾಯಿತು. ನನಗಂತೂ ಸಖತ್ ಖುಷಿ ವಿಷಯ ಅಂತಲೇ ಹೇಳಬೇಕು. ಅಭಿನವ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಇರೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅವನ ಅಡುಗೆಗಳನ್ನೂ ಕಲ್ತ್ಕೋಬೇಕು, ಅವನ ಜವಾಬ್ದಾರಿಗಳನ್ನ ಅವನೇ ನಿರ್ವಹಿಸ್ಕೋಬೇಕು. ನನಗೆ ಅದೊಂದು ಖುಷಿ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಲವ್ ಯು ಗಾಯ್ಸ್, ಬಾಯ್ ಬಾಯ್.